ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಚಿಕ್ಕದಾಗಿರುತ್ತೆ. ಇದರಲ್ಲಿ ಯಾವುದೇ ಅಕ್ಕಿ ಎತ್ಕೊಳ್ಳಿ, 150 ರೂಪಾಯಿ ಕೊಟ್ಬಿಡ್ತೀನಿ. ಚೀನಿ ಇದೆ, ಬೂಟು ಬಂದಿರೋ ತಾರ ಇದೆ, ರೇಕ್ ದಾರ್ಗಳಿದೆ, ಮಕ್ಷಿ ಇದೆ, ಇಷ್ಟಕ್ಕಿ ಇದೆ, ಎಲ್ಲ ಗಂಡಕ್ಕಿಗಳು. ಇವೇನು ಕೊಡ್ತಾ ಇರೋದು ಅಂದರೆ ಈ ಅಕ್ಕಿಗಳೆಲ್ಲ ಒಂದು 2 ಗಂಟೆ 3 ಗಂಟೆ ಒಳಗಡೆ ಆರಿರೋ ಅಕ್ಕಿಗಳು. ಯಾಕಂದರೆ ಎಲ್ಲ ಪ್ರತಿಯೊಂದು ಜಾತಿಯಲ್ಲೂ ಆಡತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಆಡತ್ತೆ ಒಂದೊಂದು ಆಡಲ್ಲ. ಇವೆಲ್ಲ 2 ಗಂಟೆ 1 ಅವರು 2 ಅವರು ಹಿಂಗೆ ಆರಿರೋ ಅಕ್ಕಿಗಳು. ಅದಕ್ಕೆ ಕಮ್ಮಿ ಕೊಡ್ತಾರದು ನಾನು, ಯಾಕಂದರೆ ನಮಗಿಲ್ಲಿ ಫಿಲ್ಟರ್ ಮಾಡಬೇಕು ಅಕ್ಕಿಗಳನ್ನ. ಹೇಳ್ಬಿಟ್ಟು ಕೊಡ್ತೀವಿ ನಾವು, ಸುಮ್ಮನೆ ಹಂಗೆ ಇದಂಗೆ ಆಡೈತಿ ಇದಂಗೆ ಆಡೈತಿ ಅಂತ ಹೇಳಲ್ಲ ನಾನು. ಇಷ್ಟು ಅಕ್ಕಿಗಳಿದೆ, ಯಾವ್ದಾರು ಎತ್ಕೊಳ್ಳಿ, 150 ರೂಪಾಯಿ. ಅಕ್ಕಿಗಳ ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲ ಅಕ್ಕಿನೂ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳು. ಆದರೆ ಪ್ರಾಬ್ಲಮ್ ಏನಂದರೆ ಎಲ್ಲ ಅಕ್ಕಿಗಳು ಆರತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಆರತ್ತೆ ಒಂದೊಂದು ಆರಲ್ಲ. ಆಡದಿರೋದು ಇಲ್ಲಿದೆ, ಅಕ್ಕಿಗಳು ಕಣ್ಮುಂದೆ ಇದೆ. ಇದರಲ್ಲಿ ಹಿಂದೆ ಮುಂದೆ ಬ್ಯಾಚ್ಗಳು ಆಡಿದೆ. ಇವಲ್ಲಿ ಏನಂದರೆ ಒಂದೊಂದು ಲೇಟಾಗಿ ಬಿಟ್ಕೊಂಬಂದ್ರಿ, ಒಂದೊಂದು ತೂಕಗಳು ಜಾಸ್ತಿ ಆಗಿಬಿಡಿದೆ, ತೂಕ ಜಾಸ್ತಿಯಾಗಿ ಲೇಟಾಗಿ ಬಿಡ್ತಾರೆ, ಅದಕ್ಕೆ ಹಂಗೆ ರೀಸನ್ಸ್ ಇದೆ, ಹೇಳೋಕ್ಕೂ ಆಗಲ್ಲ ಇದೆಲ್ಲ. ಆಮೇಲೆ ಬೇಕಾದ್ರೆ ಇದೇ ಅಕ್ಕಿಗಳು ಟೈಮು ಜಾಸ್ತಿ ನೋಡ್ಬೋದು, ಆಡದೇನೂ ಇರ್ಬೋದು, ಎರಡೂ ಥರ ಯೋಚನೆ ಮಾಡ್ಕೊಳ್ಳಿ. ಹಾರಿದ್ರೆ ಹಾರ್ಬಿಡತ್ತೆ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಎಲ್ಲ ಒಂದಕ್ಕಿಂತ ಒಂದು ಒಳ್ಳೆ ಜಾತಿಯಲ್ಲೇ ಬಂದಿರೋದು. ಆದರೆ ಏನಂದರೆ ನಮ್ಗೆ ಇವಾಗ ಇವೆಲ್ಲ ತೆಗಿಬೇಕಿದು, ಅದಕ್ಕೋಸ್ಕರ ಕೊಡ್ತಿರೋದು. ಒಂದೊಂದು ಅಕ್ಕಿನೂ 150 ರೂಪಾಯಿ, ಯಾವ ಅಕ್ಕಿ ಅವ್ರು ಎತ್ಕೊಳ್ಳಿ, 150 ರೂಪಾಯಿ. ಟೋಟಲಾಗಿ ಇಲ್ಲಿ 1, 2, 3, 4, 5, 6, 7 ಅಕ್ಕಿ ಇದೆ. 7 ಅಕ್ಕಿ ಟೋಟಲಾಗಿರೋದು, 150 ರೂಪಾಯಿ ಒಂದು ಅಕ್ಕಿಗೆ, ಯಾವ್ದು ಬೇಕಾದ್ರೆ ಎತ್ಕೊಳ್ಳಿ. ಫ್ರೆಂಡ್ಸ್, ಒಂದೊಂದೇ ಅಕ್ಕಿ ತರಿಸ್ಬಿಟ್ಟು ಜಾಸ್ತಿ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ನಾನು. ಇದು ಪಿಲಾಂಕಲ್ಲಿ ಚೀನಿ ಗಂಡು, ಇವೆಲ್ಲ ಏನಂದರೆ ನಮ್ಗೆ ಬೇಕಾಗಿರೋ ಟೈಮ್ಗೆ ಇವೆಲ್ಲ ಆರಿಲ್ಲ. ನೆಕ್ಸ್ಟು ಮುಂದಿನ ವರ್ಷ ಆರತ್ತೋ ಇಲ್ಲ ಇನ್ನೊಂದು 6 ತಿಂಗಳಾದ್ಮೇಲೆ ಇರತ್ತೋ, ಅದು ಗ್ಯಾರಂಟಿ ಇಲ್ಲ ನನಗೆ. ನಮಗೆ ಬೇಕಾಗಿರೋ ಟೈಮಲ್ಲಿ ಆರಿಲ್ಲ. ಇದು ಪಿಲಾಂಕ ಗಂಡು, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಒಳ್ಳೆ ಗಂಡು. ಫ್ರೆಂಡ್ಸ್, ಇವಾಗ ಏನು ಪಿಲಾಂಕ ಚೀನಿ ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿ ಎಲ್ಲ ಹೊಡೆದಿದ್ದೀವಿ, ಚೂಪ್ ತಿರಿ ಉದ್ದ ತಿರಿ ಎಲ್ಲ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅಕ್ಕಿಗಳು ನಾವು ಮಾಡಿಸಿದಾಗ ಎಲ್ಲ ಪಟಗಳು ಆರಲ್ಲ ಅನ್ನೋದಕ್ಕೆ ರೀಸನ್ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಹೇಳ್ಬೋದಿತ್ತು ನಿಮ್ಗೆ ಇವಾಗ ಇಷ್ಟೊತ್ತಾರತ್ತೆ ಅಷ್ಟೊತ್ತಾರೈತೆ ಅಂತ ನೋಡಿ. ಒತ್ತಾಯ ಏನಿಲ್ಲ ಫ್ರೆಂಡ್ಸ್, ಇಸ್ಕೊಳ್ಳೇಬೇಕು ಅಂತ. ನಿಮ್ಗೆ ಇಷ್ಟ ಆದರೆ ಮಾತ್ರ ಇಸ್ಕೊಳ್ಳಿ, ಯಾಕಂದರೆ ಇರೋದು ಇದ್ದಂಗೆ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ ನಾನು. ಇದು ಪಿಲಾಂಕಲ್ ಗಂಡು, ಇವೆಲ್ಲ ಒಂದು ಅವರ್ 2 ಅವರ್ ಹಿಂಗೆ ಆರಿರೋ ಅಕ್ಕಿಗಳು. ಮುಂದಿನ ವರ್ಷ ಟೈಮ್ ಜಾಸ್ತಿ ಮಾಡತ್ತೋ ಮಾಡಲ್ವೋ ಅಂತಲೋ ಅದು ಗ್ಯಾರಂಟಿ ನಾನು ಹೇಳೋಕ್ಕಾಗಲ್ಲ. 150 ರೂಪಾಯಿ ಕೊಡ್ತಾಯಿದ್ದೀನಿ. ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಕಣ್ಣಲ್ಲಿ ಕ್ವಾಲಿಟೀಸು ನೋಡ್ಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಟಾಪ್ ಅಕ್ಕಿ ಹಿಂಗಿರುತ್ತೆ, ಅದೇ ಟೈಪಲ್ಲಿದೆ. ಪಿಲಾಂಕ ಕಣ್ಣು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಈ ಅಕ್ಕಿ ನಮ್ಮ ಟೈಮಿಗೆ ಆರಿಲ್ಲ. ರಿಂಗ್ ನಂಬರ್ 122. ಫ್ರೆಂಡ್ಸ್, ಇದು ರೇಕ್ ದರ್ ಗಂಡು, ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಎದೆ ನೋಡಿ, ಕಾಲು ನೋಡಿ, ಎಲ್ಲ ಚೆನ್ನಾಗಿದೆ. ಬಣ್ಣನೂ ಅಷ್ಟೇ ನೋಡಿ, ರೇಕ್ ದರ್ ಬಣ್ಣ ಮತ್ತು ಕೆಂಪು ಛಾಯೆನೂ ಚೆನ್ನಾಗಿದೆ. ಎದೆ ಮುಂದೆ ಮಾಡ್ಕೊಂಡು ನಡೆಯುತ್ತೆ, ಗುಂಡು ತಲೆ ಇದೆ, ಮೀಡಿಯಮ್ ಸೈಸ್ ಸ್ಟೋನ್ಸ್ ಇದೆ. 1.5 ಗಂಟೆ ಆಡ್ತೋ ಅಕ್ಕಿ ಇದು. ಆಮೇಲೆ ತೂಕ ವಿಪರೀತ ಜಾಸ್ತಿ ಆಗೋಯ್ತು, ಬರೀ ರಾಗಿಯಲ್ಲೂ ತೂಕ ಜಾಸ್ತಿ ಆಗೋ ಸ್ಟಾರ್ಟ್ ಆಯ್ತಿದ್ದು. ಬಾಜಿನೂ ಹತ್ತಿದೆ ಅಕ್ಕಿಗೆ, 1.5 ಗಂಟೆ ಆಡತ್ತೆ ಅಕ್ಕಿ ಅಷ್ಟೇ ಇದು. ಅದಕ್ಕೆ ಮೇಲೆ ಓಡಿಸ್ಕೊಂಬಂದರೆ ಓಡಿಸ್ಕೊಂಬರ್ಬೋದು, ಕೆಂಪು ಛಾಯೆ ನೋಡ್ಬೋದು, ಅದು ತುಂಬ ಚೆನ್ನಾಗಿದೆ. ಬಣ್ಣನೂ ನೋಡಿ ಚೆನ್ನಾಗಿದೆ. 150 ರೂಪಾಯಿ ಕೊಟ್ಬಿಡ್ತೀನಿ ಅಕ್ಕಿನ. ನಾನು ಕೊಡ್ತಾ ಇರೋದೇನಕ್ಕೆ ಅಂದರೆ ನಿಮ್ಮ ಹತ್ರ ಬಂದು ನೆಕ್ಸ್ಟ್ ವರ್ಷ ಹಾರಿದ್ರೆ ಆರ್ಬೋದು, ಇಲ್ಲಾಂದ್ರೆ ಇಲ್ಲ, ಒಂದು ಲೈನ್ ಮಾಡಿ ಇಟ್ಕೊಳೋಕ್ಕಾಗತ್ತೆ, ಯಾಕಂದರೆ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿಗಳಿವು. ಇವಾಗ ಏನು ರೇಕ್ ದರ್ ಗಂಡು ತೋರಿಸ್ತೆ, ಸಿಂಗಲ್ ಟೈಲು, ತಿರಿಗಳು ಚೆನ್ನಾಗಿದೆ, ಲಾಲ್ ಕಟ್ಟು ಚೆನ್ನಾಗಿದೆ, ಕೆಂಪು ಛಾಯೆನೂ ಚೆನ್ನಾಗಿದೆ, ಬಣ್ಣನೂ ಚೆನ್ನಾಗಿದೆ, ಲೆಂತು ಚೆನ್ನಾಗಿರುತ್ತೆ, ಅಗಲ ಎದೆ ಬರುತ್ತೆ, ತಲೆ ಶೇಪು ಚೊಂಚು ಕರೆಕ್ಟಾಗಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ಇದೆಲ್ಲೂ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿದೆ. ಆಡ್ಸೋ ಕಣ್ಣು ಇದೆ, ಬ್ರೀಡರ್ ರೈಟ್ಸು ಇದೆ. ಇದರಲ್ಲಿ ಏನಂದರೆ ಬ್ರೀಡಿಂಗ್ ಪರ್ಪಸ್ಗೆ ಇಸ್ಕೊಂಡ್ರೆ ಒಳ್ಳೆ ಅಕ್ಕಿ, ಯಾಕಂದರೆ ಇದು ಅಪ್ಪ ಅಮ್ಮ ತುಂಬ ಒಳ್ಳೆ ಜೊತೆಗಳಲ್ಲಿ ಮಾಡಿಸಿರೋದು. ಇದು ಈ ಅಕ್ಕಿ ಆಡಿಲ್ಲ ಮತ್ತು ಏನಿದೆ ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತಾಯಿದ್ದೆ ನಾನು ನಿಮಗೆ. 150 ರೂಪಾಯಿ ಯಾವ ಅಕ್ಕಿಯಾರು ಎತ್ಕೊಳ್ಳಿ. ರಿಂಗ್ ನಂಬರ್ 1004. ಇದು ತಾರಲ್ ಬೂಟ್ ಗಂಡಿದು, ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಾಗಿದೆ. ಇದು ಪಟ್ಟ ಇದ್ದಾಗ ಅನಾರಿ ಇತ್ತು, ಇವಾಗ ಅನಾರಿ ಎಲ್ಲ ಹೋಗಿದೆ. ಬಾಜಿನೂ ಚೆನ್ನಾಗಿದೆ, 4-5 ಬಾಜಿ ಮಾಡುತ್ತೆ. 3 ಗಂಟೆ 3.5 ಗಂಟೆ ಹಿಂಗೆ ಆಡ್ತಾಯಿತ್ತು ಏಕ್ದಮ್ ಒಂದೇ ಸತಿಗೆ, ಇವಾಗ 3.25 ಗಂಟೆ 1 ಅವರ್ಗೆ ಬಂದಿದೆ. ಇವಾಗ ನಾನು ಏನು ಮಾಡ್ತಾ ಇರೋದು ಅಂದರೆ ಇವೆಲ್ಲ ತೆಗಿತಾ ಇದ್ದೀವಿ ನಾವು, ಯಾಕಂದರೆ ಫಿಲ್ಟ್ರ್ ನಾನು ಮಾಡಲೇಬೇಕು. ಎಲ್ಲ ಅಕ್ಕಿ ನಾನು ಸಾಕ್ತೀನಿ, ಎಲ್ಲ ಅಕ್ಕಿ ನಾನು ಇಟ್ಕೊತೀನಿ ಅಂದ್ರೆ ಆಗಲ್ಲ, ಫಿಲ್ಟ್ರ್ ಮಾಡೇ ಮಾಡ್ತೀವಿ. ಕಮ್ಮಿ ರೇಟ್ ಕೊಡ್ತಾಯಿ ನಾನು, ಒಂದು ಹೊಸ ಶಾಪ್ದಾಗ ಒಂದು ಕೈಗೆ ಸಿಗೋ ಬೆಲೆ ಕೊಡ್ತಾಯಿನಿ. ಯಾವ್ದಾರು ಎತ್ಕೊಳ್ಳಿ, 150 ರೂಪಾಯಿ. ಇದಕ್ಕೆ ರಿಂಗಿಲ್ಲ, ತರ ಗಂಡಿದು. ಬಾಲ ಶೇಪು ಸಿಂಗಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ,
ಲೆಂತು ಚೆನ್ನಾಗಿದೆ, ಅಗ್ಲ ಎದೆ ಇದೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡಿ ನಾನು ಆಗಲೇ ಹೇಳ್ದಂಗೆ. ಮೊದಲು ಪಟ್ಟಲ್ಲಿ ಅನಾರಿ ಇತ್ತು, ಇವಾಗ ಅನಾರಿ ಎಲ್ಲ ಆಲ್ಮೋಸ್ಟು ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅನಾರಿ ಅನ್ನೋದು ಸಖತ್ ಕಮ್ಮಿ ಆಗಿದೆ. ಇದು ತಾರಾಗಂಡಿದು, ಇದು ತುಂಬಾ ಒಳ್ಳೆ ಲೈನು. ಮಕ್ಷಿಗಂಡಿದು ಹಕ್ಕಿ ನೋಡ್ಬೋದು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಇದೆ ಇರುತ್ತೆ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇದಂತ ಇದೆಲ್ಲ ಅಂದರೆ, ಎಲ್ಲ ಲೈನಲ್ಲಿ ಎಲ್ಲ ಅಕ್ಕಿ ಹಾರಬೇಕು ಅಂತ ಗ್ಯಾರಂಟಿ ಇರಲ್ಲ. ಒಂದೊಂದು ಲೈನಲ್ಲಿ ಅಣ್ಣ ತಮ್ಮಂದಿರು 7 ಗಂಟೆ 8 ಗಂಟೆ ಆಡಿರ್ಬೋದು, ಒಂದೊಂದು ಪಟ್ಟಗಳು ಆಡಲ್ಲ. ಆ ರೀಸನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಇದು ಬಂದುಬಿಟ್ಟು ಮಕ್ಷಿಯಲ್ಲಿ ಒಳ್ಳೆ ಲೈನ್ ಮಕ್ಷಿಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ಇದಾಡಿದ ಟೈಮ್ ಬಂದುಬಿಟ್ಟೇ 1.25 ಗಂಟೆ ಇದು, ಅದಕ್ಕೆ ಮೇಲೆ ಹೋಗಿಲ್ಲ. ಆಮೇಲೆ ನಾವು ಇಂಟ್ರೆಸ್ಟ್ ಬಿಟ್ಬಿಡ್ತೀವಿ, ಯಾಕಂದರೆ ಬೇಗ ಟೈಮ್ ಬಂದಾಗ ಅದನ್ನ ಓಡಿಸ್ಕೊಂಬರ್ತೀವಿ. ಟೈಮ್ ಲೇಟ್ ಮಾಡ್ಕೊಂಬಂದರೆ ಅದನ್ನ ಓಡಿಸ್ಕೊಂಬರಲ್ಲ. ನೆಕ್ಸ್ಟ್ ವರ್ಷ ಹಾರಿದ್ರೆ ಹಾರ್ಬೋದು, ಇಲ್ಲಾಂದ್ರೆ ಇಲ್ಲ, ಅದು ಹೇಳೋಕ್ಕಾಗಲ್ಲ ನಾವು. ಯಾಕಂದರೆ ನಮಗೆ ನಾವು ಓಡಿಸೋ ಟೈಮಲ್ಲಿ ಹಾರಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದರೆ ಅದನ್ನ ಸ್ಟಾಪ್ ಮಾಡ್ಕೊಂಬರ್ತೀವಿ. ಇದು ಮಕ್ಷಿಯಲ್ ಗಂಡಿದು ನೋಡ್ಬೋದು, ಶೇಪು ಸ್ಟೈಲ್ ಎಲ್ಲ ಕ್ಲಾಸ್ 1 ಅಲ್ಲಿರುತ್ತೆ. ಇವಾಗೇನು ಮಕ್ಷಿಯಲ್ ಗಂಡು ತೋರಿಸ್ತೇವೆ, ಬಾಲಾ ಶೇಪು ಸಿಂಗಲ್ ಟೈಲು ತುಂಬ ಚೆನ್ನಾಗಿರುತ್ತೆ. ತಿರಿಗಳು ಅಷ್ಟೇ ಫುಲ್ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಕ್ವಾಲಿಟೀಸು ಚೆನ್ನಾಗಿರುತ್ತೆ. ಹಾರಿಲ್ಲ ಅಕ್ಕಿ ಅಷ್ಟೆ, ಲೆಂತು ಚೆನ್ನಾಗಿದೆ, ಅಗ್ಲ ಎದೆ ಇದೆ, ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಫ್ಲೈಯರ್ ಐಷನ್ನು ಏನೇನು ಕ್ವಾಲಿಟೀಸ್ ಇರಬೇಕೋ ಎಲ್ಲ ಕ್ವಾಲಿಟೀಸು ಇದೆ. ರಿಂಗ್ ನಂಬರ್ 820. ಎಲ್ಲರಿಗೂ ಫೇವ್ರೆಟ್ ಲೈನ್ ಇದು, ರೇಗ್ ದಾರ್ಗಳು ಎಲ್ಲರಿಗೂ ಗೊತ್ತು ಯಾವ ರೇಗ್ ದಾರ ಅಂತ. ಅದೇ ರೇಗ್ ದಾರಲ್ಲಿ ಲೈನಲ್ಲೇ ಮಾಡಿಸಿದಕ್ಕಿ, 2 ಗಂಟೆ ಮೇಲೆ ಹೋಗಿಲ್ಲ. ಇದು ಕಣ್ಣಲ್ಲಿ ಕ್ವಾಲಿಟೀಸು, ರೆಕ್ಕೆ ಕ್ವಾಲಿಟಿ, ಅಕ್ಕಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, 2 ಗಂಟೆ ಮೇಲೆ ಹೋಗಿಲ್ಲ. ಬಾಜಿ ಎಲ್ಲ ಹತ್ತಿದೆ, ಮುಂದಿನ ವರ್ಷ ಹೇಳೋಕ್ಕಾಗಲ್ಲ, ಏಕ್ದಮ್ ಈ ಲೈನಲ್ಲಿ ಒಂದ್ಸತಿ ಹಾರ್ಬಿಡತ್ತೆ. ಯಾಕಂದರೆ ಇದ್ದಲ್ಲಿ ಒಂದೊಂದು ಫ್ಲಾಪ್ ಆಗಿರೋದು ಏನೇನು ಅಕ್ಕಿಗಳು ಇತ್ತು ಅವೆಲ್ಲ 2ನೇ ವರ್ಷಕ್ಕೆಲ್ಲ ತುಂಬ ಚೆನ್ನಾಗಿ ಆಡಿದೆ. ಆದರೂ ಪರವಾಗಿಲ್ಲ, 1.5 ಸಾವಿರ ರೂಪಾಯಿಗೆ ಅಕ್ಕಿ ಕೊಟ್ಬಿಡ್ತೀನಿ. ದುಮಾರ್ ಎಗ್ದಾರ್ ಗಂಡಿದು, ಬಾಲಾ ಶಿಪ್ ಸಿಂಗಲ್ ಟೈಲು, ತಿರಿಗಳೆಲ್ಲ ಚೆನ್ನಾಗಿದೆ, ಲಾಲ್ ಕಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಂಪು ಛಾಯೆನೂ ಚೆನ್ನಾಗಿ ಬಂದಿದೆ, ಬಣ್ಣದಲ್ಲೂ ನೋಡ್ಬೋದು ರೇಗ್ಗಳು ತುಂಬ ಚೆನ್ನಾಗಿ ಬಂದಿದೆ, ಅಗ್ಲ ಎದೆ ಇದೆ. ಇದು ಅಣ್ಣ 9 ಗಂಟೆ ಮೇಲೆಲ್ಲ ಆಡಿದೆ, ಇದು ಆರಿಲ್ಲ ಅಷ್ಟೆ. ತಲೆ ಶೇಪು ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಎಲ್ಲ ಟಾಪ್ ಟಾಪಾಗೆ ಕೊಡ್ತಾಯಿನಿ, ಹೇಳ್ಬಿಟ್ಟು ಕೊಡ್ತಾಯಿನಿ. ಈ ಅಕ್ಕಿಗಳು ಯಾವುದು ನಮ್ಮ ಟೈಮಿಗೆ ಆರಿಲ್ಲ. ರಿಂಗ್ ನಂಬರ್ 872. ಇದು ಪಟ್ಟ ಅಲ್ಲಿ 3 ಗಂಟೆ ಮೇಲೆ ಬಂದುಬಿಡ್ತಿದ್ದು. ಬಾಜಿನೂ ಅಷ್ಟೇ, ರಾಕೆಟ್ ಬಾಜಿಗಳು ಮಾಡೋದು, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಫುಲ್ ಫ್ಲೈಯರೇಷನ್ ಏನಿದೆ ಆ ಕಣ್ಣು ಬೂಟು ಇದೆ, ಅದಕ್ಕೆ ತುಂಬ ಚೆನ್ನಾಗಿತ್ತು. ಇದು ಗಂಟು ಪಟ್ಟ, ಇದು ಪಟ್ಟ ಅಲ್ಲಿ 3 ಗಂಟೆ ಮೇಲೆ ಬಂದಿತ್ತು. ಅದಾದಮೇಲೆ ಬಾಜಿಗಳು ಜಾಸ್ತಿ ಮಾಡ್ಕೊಂಡು ಅಕ್ಕಿ ಜಾಸ್ತಿನೇ ಬಾಜಿ ಆಗೋಯಿತು. ಆ ಕಾರಣ ಇದಕ್ಕೆ ಇದು 1.5 ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ. ಪಿಲಾಂಕಲ್ಲಿ ಗಂಡು, ಇವಾಗೇನು ಪಿಲಾಂಕಲ್ಲಿ ಗಂಡು ತೋರಿಸ್ದೆ, ಬಾಲಾಶೇಪಗಳು ಸಿಂಗಲ್ ಟೈಲ್ ಇದೂ, ತಿರಿಗಳೆಲ್ಲ ಫುಲ್ ಇದೆ, ವೈಬ್ರೇಷನ್ ಸಖತ್ತಾಗಿ ಮಾಡುತ್ತೆ, ಹೆವಿ ಬಾಜಿ ಬಂದ್ಬಿಡ್ತಿದ್ದಕ್ಕೆ. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಪಿಲಾಂಕ ಬಣ್ಣ ಒಂಚೂರು ಅನಾರಿ ಅನ್ನೋದು ಇರಲ್ಲ, ಇದರಲ್ಲಿ ತುಂಬಾ ಶುದ್ಧ ಪಿಲಾಂಕ ಕಣ್ಣಿರುತ್ತೆ. ಇದರಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಶುದ್ಧ ಪಿಲಾಂಕ ಕಣ್ಣಿರುತ್ತೆ. 22. ಫ್ರೆಂಡ್ಸ್, ಇದು ಇನ್ನೊಂದು ಎಲ್ಲರದು ಫೇವ್ರೇಟು ದುಮಾರ್ ಎಗ್ದಾರ್ ಲೈನ್ ಇದು. ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇದ್ದವ್ ನೋಡಿದ್ರೆ ಸುಸ್ತಾಗ್ಬಿಡೋಕೆ, ಅಷ್ಟು ಚೆನ್ನಾಗಿರುತ್ತಿದ್ದು. ಅಗ್ಲ ಕಣ್ಣು, ಅಗ್ಲ ಎದೆ ಎಲ್ಲ ಚೆನ್ನಾಗಿರುತ್ತೆ. 2 ಗಂಟೆ 2.5 ಗಂಟೆ ಇಷ್ಟೇ ಆಡ ಇದೆ ಅಕ್ಕಿ. ಇದು ಬಾಜಿನೂ ಅಷ್ಟೇ, 3-4 ಬಾಜಿ ಮಾಡುತ್ತೆ. 1.5 ಸಾವಿರ ರೂಪಾಯಿ ಈ ಅಕ್ಕಿನ ಕೊಟ್ಬಿಡ್ತೀನಿ. ಇವತ್ತಿನ ಲಾಸ್ಟ್ ಅಕ್ಕಿ ಇದು, ಮತ್ತು ಇವತ್ತಿನ ಲಾಸ್ಟ್ ಅಕ್ಕಿ ಇದು. ಬಾಲಾ ಶೇಪು ಸಿಂಗಲ್ ಬರುತ್ತೆ, ಲಾಲ್ ಕಟ್ ಹೆವಿ ಇರುತ್ತೆ, ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲು, ಕಾರ್ಬನ್ ಶೇಡ್ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ರಿಂಗ್ ನಂಬರ್ 1014.